ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಿನ್ನಂತ ಚಿಲ್ರೆಗಳನ್ನೆಲ್ಲ ಹೇಗ್ ಮೇಯಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ತಿಮಿಂಗ್ಲಾನ ಹಿಡಿಯೋದಿಕ್ಕೆ ಗಾಳಕ್ ಸಿಕ್ಸೋ ಹುಳ ನೀನು. ನಿನ್ನಂತ ಹುಳುಗಳಿಂದ ನಾನ್ ಹೇಗ್ ಪ್ರಯೋಜನ ಪಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಹೌದು, ನಾನೊಂಥರ ಹುಳನೇ ಬಿಡಿ. ಆಲ್ರೆಡಿ ಹುಳ ನಿಮಗೆ ಹೊಕ್ಕಾಗಿದೆ. ಈ ಹುಳ ಕೊಡ್ತಾ ಇರೋ ಕಾಟನ ಸಹಿಸ್ಕೊಳಕ್ಕಾಗದೆ ಮೈಯೆಲ್ಲ ಪರಚ್ಕೋತಾ ಇರೋದನ್ನ ನಾನೇ ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ನಿಮ್ ಕಾಲ ಕೂಡ್ ಬಂದಿದೆ. ಮತ್ತೆ ನೀವು ಕೊಟ್ಟೆ ಸುಬ್ಬಿಯಾಗಿ ಕೊಟ್ಟೆಲಿ ಸಗ್ನಿ ಬಾಚೋ ಟೈಮು ಹತ್ರನೇ ಬಂದಿದೆ. ಇಷ್ಟು ಮಾತಾಡ್ತಿದ್ಯಲ್ಲ, ನೋಡೋಣ ಕಣೆ ಯಾರ್ ಟೈಮ್ ಹತ್ರ ಬಂದಿದೆ ಅಂತ ನೋಡೋಣ. ಯಾರ್ ಸಗಣಿ ಬಾಚ್ತಾರೆ, ಸಗಣಿ ಒಳಗಿರೋ ಹುಳ ಯಾರಾಗ್ತಾರೆ ಅಂತ ಅದನ್ನು ನೋಡ್ಬಿಡೋಣ. ಲಗಾಮ್ ಇಲ್ದೆ ಓಡ್ತಿರೋ ರೇಸ್ ಕುದ್ರೆ ಅತ್ತೆ ನಾನು. ನಿಮ್ಮ ಕೈಯಲ್ಲಿ ನನ್ನನ್ನ ಕಟ್ಟಾಕಾದ್ರೆ ಕಟ್ಟಾಕಿ, ನಾನು ನೋಡ್ತೀನಿ. ಸಾಧ್ಯನೇ ಇಲ್ಲ, ನಿಮ್ಮ ಕೈಯಲ್ಲಿ ಕಟ್ಟೋಗೋದಕ್ಕೆ ಆಗೋದೇ ಇಲ್ಲ. ತಾರಾ, ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ಕೊಳ್ಳೋದು ನಿನ್ ಹುಟ್ಟುಗುಣ ಅನ್ಸತ್ತೆ. ಪರವಾಗಿಲ್ಲ ಅನ್ಕೋ, ಅನ್ಕೊಳ್ಳೋದಿಕ್ಕೆ ಕಾಸು ಕೊಡ್ಬೇಕಾಗಿಲ್ವಲ್ಲ. ಹೌದು, ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ. ಆ ನಯನ ನಿಮ್ಮನ್ನ ಬುಟ್ಟಿಗಾಕೊಂಡು ಆ ತ್ರಿವೇಣಿ ಚಂದ್ರೇಗೌಡನ್ನ ಇಬ್ರು ಒಂದು ಮಾಡಿ ರಾಹುಲ್ ಹತ್ರ ಎಲ್ಲಾ ವಿಷಯನು ಹೇಳಿ ನಿಮ್ಮನ್ನ ಮೂಲೆ ಗುಂಪು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾಳೆ.